ಕಾಂಗ್ರೆಸ್ ನಾಯಕ ಆರ್ಪಿಎನ್ ಸಿಂಗ್ ಶುಕ್ರವಾರ ಇಂದು ಚುನಾವಣಾ ಆಯೋಗದ ಕಚೇರಿಗೆ ಭೇಟಿ ನೀಡಿದರು. ಮಾರ್ಚ್ 10ರಂದು ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ವಿರುದ್ಧ ಪ್ರತಿನಿಧಿ ನೀಡಿತ್ತು. ಚುನಾವಣೆಯ ದಿನಾಂಕಗಳನ್ನು ಪ್ರಕಟಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳು ಪೆಟ್ರೋಲ್ ಪಂಪ್ ಮತ್ತು ವಿಮಾನ ನಿಲ್ದಾಣಗಳಲ್ಲಿವೆ ಎಂದು ಕಾಂಗ್ರೆಸ್ ಹೇಳಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕ ಆರ್ಪಿಎನ್ ಸಿಂಗ್ ಶುಕ್ರವಾರ ಚುನಾವಣಾ ಆಯೋಗದ ಕಚೇರಿಗೆ ಭೇಟಿ ನೀಡಿದರು. ಮಾಧ್ಯಮಗಳಿಗೆ ಮಾತನಾಡುವಾಗ ಅವರು ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಪಕ್ಷವು ಚುನಾವಣಾ ಆಯೋಗಕ್ಕೆ ಪ್ರಾತಿನಿಧ್ಯ ನೀಡಿದೆ ಎಂದು ಮತ್ತು ಚುನಾವಣಾ ದಿನಾಂಕಗಳನ್ನು ಪ್ರಕಟಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳು ಇನ್ನೂ ಪೆಟ್ರೋಲ್ ಪಂಪ್ ಮತ್ತು ವಿಮಾನ ನಿಲ್ದಾಣದಲ್ಲಿವೆ ಎಂದು ಕೂಡ ಆರ್ಪಿಎನ್ ಸಿಂಗ್ ಹೇಳಿದರು. ಈ ಸರ್ಕಾರ ಎಲೆಕ್ಷನ್ ವೋಟ್ ಗೆ ಆನೆ ಕೆ ಬಾವಜೂದ ಪ್ರಧಾನಮಂತ್ರಿ ಜಿಗೆ ಅಡ್ವರ್ಟೈಸ್ಮೆಂಟ್ ಪೆಟ್ರೋಲ್ ಪಂಪೋ ಪೆ ಏರ್ಪೋರ್ಟ್ ಪರ್ ಔರ್ ರೈಲ್ವೆ ಸ್ಟೇಷನ್ ಪರ್ ಲಗಾ ರಹೆ ಥೆ. ಉಸ್ ರೆಪ್ರೆಸೆಂಟೇಷನ್ ಕಾ ಇಲೆಕ್ಷನ್ ಕಮಿಷನ್ ನೆ ಸಾಫ್ ತೌರ್ ಪೆ ಕಹಾ ಹೈ ಕಿ ಹಮ್ನೆ ಉಸ್ ರೆಪ್ರೆಸೆಂಟೇಷನ್ ಕಾ ಕಾಗ್ನಿಷನ್ಸ್ ಲೇತೆ ಹುಯೆ ಸಾಫ್ ತೌರ್ ಸೆ ನಿರ್ದೇಶ ದಿಯೆ ಹೈ ಕಿ ಜೋ ಪೆಟ್ರೋಲ್ ಪಂಪೋ ಪೆ ಏರ್ಪೋರ್ಟ್ ಪೆ ಔರ್ ರೈಲ್ವೆ ಸ್ಟೇಷನ್ ಪೆ ಪ್ರಧಾನಮಂತ್ರಿ ಕೆ ಇಶ್ತಿಹಾರ ಚಲ್ ರಹೆ ಥೆ ಉನ್ಕೋ ಹಟಾನೆ ಕಾ ಕಾಮ ಕಿಯಾ ಜಾ ರಹಾ ಹೈ ಕ್ಯೂಂಕಿ ಹಮ್ನೆ ಸಾಫ್ ತೌರ್ ಸೆ ಕಹಾ ಕಿ ಹಜಾರೋ ಕರೋಡ್ ರುಪಯೆ ಜೋ ಎಕ್ಸೈಜ್ ಡ್ಯೂಟಿ ಮೇ ಪೆಟ್ರೋಲ್ ಔರ್ ಡೀಸಲ್ ಕೆ ಸರ್ಕಾರ ಕೆ ಲೇಕರ್ ಕಾಂಗ್ರೆಸ್ ರಾಷ್ಟ್ರೀಯ ವಕ್ತಾರ ರಂದೀಪ್ ಸುರ್ಜೇವಾಲಾ ಪಿಯೂಷ್ ಗೋಯಲ್ ಅವರನ್ನ ವಜಾ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಗುರುವಾರ ಸೇತುವೆ ಕುಸಿತದಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ ಮತ್ತು ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಎಂದು ಕಾಂಗ್ರೆಸ್ ರಾಷ್ಟ್ರೀಯ ವಕ್ತಾರ ರಂದೀಪ್ ಸುರ್ಜೇವಾಲಾ ಘಟನೆಯನ್ನ ಖಂಡಿಸಿದರು ಮತ್ತು ರೈಲ್ವೆ ಸಚಿವಾಲಯಕ್ಕೆ ಇದು ಕಾರಣ ಎಂದು ಪಿಯೂಷ್ ಗೋಯಲ್ ರನ್ನ ವಜಾ ಮಾಡಬೇಕೆಂದು ಹೇಳಿದರು, ಆಗ್ರಹಿಸಿದರು. We saw a spate of dead bodies of innocent passengers and commuters after the Elphinstone bridge collapse. Then we saw the Andheri bridge collapse. And now yesterday's tragedy has added to the magnitude of guilt both of BMC, of Maharashtra government, particularly of the railway ministry. Piyush Goyal ji had said that he'll conduct a security audit of all the bridges. We are told even a security audit was conducted and they found the bridge to be safe, which was false. Obviously, there is corruption galore. Piyush Goyal ji should immediately resign taking responsibility for this third repeat human tragedy, the cause of which is the negligence of Railway Ministry and the Maharashtra. ಬಹುಜನ ಸಮಾಜವಾದಿ ಪಕ್ಷದ ಮುಖಂಡರ ಶುಕ್ರವಾರದ ಘೋಷಣೆಗೆ ಲಖನೌ ಇಂದು ಸಾಕ್ಷಿಯಾಯಿತು. ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನೆಯ ಜತೆಗೆ ತನ್ನ ಪಕ್ಷ ಜಂಟಿಯಾಗಿ ಸ್ಪರ್ಧಿಸಲಿದೆ ಎಂದು ಬಹುಜನ ಸಮಾಜ ಪಕ್ಷ ಬಿಎಸ್ಪಿ ಮುಖಂಡ ಶುಕ್ರವಾರ ಘೋಷಿಸಿದರು. ಲ್ಯಾಬ್ಸ್ ಇನ್ ಮುಂಬೈ. ಮಹಾರಾಷ್ಟ್ರ ಗವರ್ಮೆಂಟ್ ಅಂಡ್ ಮೋದಿ ಗವರ್ಮೆಂಟ್ ಆರ್ ಕ್ರಿಮಿನಲಿ ಕಲ್ಪೇಬಲ್ ಫಾರ್ ದೀಸ್ ರಿಪೀಟ್ ಟ್ರಾಜಿಡೀಸ್ ದಟ್ ಆರ್ ಹ್ಯಾಪನಿಂಗ್ ಇನ್ ಮುಂಬೈ. ವಿ ಸಾ a spate of dead bodies of innocent passengers and commuters after the Elphinstone bridge collapse. Then we saw the Andheri bridge collapse. And now yesterday's tragedy has added to the magnitude of guilt both of BMC, of Maharashtra government, particularly of the railway ministry. Piyush Goyal ji had said that he'll conduct a security audit of all the bridges. We are told even a security audit was conducted and they found the bridge to be safe, which was false. Obviously, there is corruption galore. Piyush Goyal ji should immediately resign taking responsibility for this third repeat human tragedy, the cause of which is the negligence of Railway Ministry and the Rahul Gandhi avara tikige Telangana Rashtra Samiti sadasya K Kavita avaru tiragetu nididdare. ರಾಹುಲ್ ಗಾಂಧಿ ಅವರ ಟೀಕೆಗೆ ತೆಲಂಗಾಣ ರಾಷ್ಟ್ರ ಸಮಿತಿ ಸದಸ್ಯೆ ಕೆ ಕವಿತಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುತ್ತಿದ್ದಾಗ, ನಾವು ಯಾರೊಬ್ಬರ ಬಿ ತಂಡವಲ್ಲ, ನಾವು ಕೇವಲ ತೆಲಂಗಾಣ ಜನತೆಯ ಬಿ ತಂಡವಾಗಿದ್ದು ರಾಜಕೀಯ ಪ್ರಯೋಜನವನ್ನ ಮಾತ್ರ ಹುಡುಕುವ ಕಾಂಗ್ರೆಸ್ನಂತಲ್ಲ ಎಂದು ಕಾಂಗ್ರೆಸ್ ಪಕ್ಷವನ್ನ ಟೀಕಿಸಿದ್ದಾರೆ. ಟಿಆರ್ಎಸ್ ಪಾರ್ಟಿ ಸಿರ್ಫ್ 5 ಸಾಲ ಹಮ್ ಗವರ್ಮೆಂಟ್ ಮೇ ಹೈ ಲೇಕಿನ್ ಹಮಾರಿ ರಾಜ್ಯ ಮೇ ಜಿಸ್ ತರೀಕೆ ಕಾ ಡೆವಲಪ್ಮೆಂಟ್ ಹೋತಾ ಹೈ ಔರ್ ಜಿಸ್ ತರೀಕೆ ಕಾ ಸೋಶಿಯಲ್ ವೆಲ್ಫೇರ್ ಹೋತಾ ಹೈ ವೋ ಪೂರಾ ದೇಶ ಮೇ ನಂಬರ್ 1 ಹೈ ಹಮ್. ಟಿಆರ್ಎಸ್ ಪಾರ್ಟಿ ಏಕ ಐಸಿ ಪಾರ್ಟಿ ಹೈ
जो ज़मीन से अपने आप को जुड़ के रखता है और लोगों को इश्यूज को सॉल्व करने के लिए बात करते हैं। हम किसी के भी बी टीम नहीं है। टीआरएस पार्टी इज़ द बी टीम ऑफ तेलंगाना पीपल। अनलाइक कांग्रेस पार्टी जो हमेशा पॉलिटिकल एडवांटेज देखती है, टीआरएस पार्टी नेक्स्ट जनरेशन को सही करने का काम करता है। नेक्स्ट इलेक्शन के लिए टीआरएस पार्टी काम नहीं करती है, वो काम कांग्रेस पार्टी करते हैं और बीजेपी पार्टी भी सेम है, दोनों भी ಅಂಬರೀಶ್ ಪತ್ನಿ ಸುಮಲತಾ ಅವರನ್ನ ಜನತಾದಳ ಜಾತ್ಯತೀತ ಕರ್ನಾಟಕದ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ತನ್ನ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡುವಂತೆ ಕೇಳಿಕೊಂಡಿದೆ. ಕಾಂಗ್ರೆಸ್ ನಾಯಕರಾಗಿದ್ದ ಎಂಎಚ್ ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರನ್ನ ಜನತಾದಳ ಜಾತ್ಯತೀತ ಕರ್ನಾಟಕದ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ತನ್ನ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡುವ ಮೂಲಕ ತನ್ನ ಪಕ್ಷದ ಕಾರ್ಯಕರ್ತರನ್ನ ಕಾಂಗ್ರೆಸ್ ತನ್ನ ಕೈಗೆತ್ತಿಕೊಳ್ಳುವಂತೆ ಶುಕ್ರವಾರ ಹೇಳಿದೆ. ಈ ಹಿಂದೆ ತನ್ನ ಪತಿಗೆ ಸೇರಿದವರು ಮಾರ್ಚ್ 18 ಅಂತಿಮ ಕರೆ ಮಾಡುತ್ತಾರೆ ಎಂದು ಸುಮಲತಾ ಅಂಬರೀಷ್ ಅವರು ಹೇಳಿದ್ದರೆಂಬುದಾಗಿಯೂ ಹೇಳಿಕೊಂಡಿದೆ. ಆದರೆ ಅವರು ಸ್ಥಾನವನ್ನ ಸ್ವತಂತ್ರವಾಗಿ ಸ್ಪರ್ಧಿಸಲಿ ಅಥವಾ ಇನ್ನೊಬ್ಬರ ಬೆಂಬಲದಿಂದಾದರೂ ಸ್ಪರ್ಧಿಸಬಹುದೆಂದು ಕೂಡ ಜನತಾದಳ ಹೇಳಿಕೊಂಡಿದೆ. ಲೆಟಿಂಗ್ ದೇರ್ ಓನ್ ಕ್ಯಾಡರ್ ಡೌನ್, ದ ಪಾರ್ಟಿ ಹಸ್ ಲೆಟ್ ದೇರ್ ಓನ್ ವರ್ಕರ್ಸ್ ಡೌನ್, ದ ಪಾರ್ಟಿ ಹಸ್ ಲೆಟ್ ದೇರ್ ಓನ್ ಲೀಡರ್ಸ್ ಡೌನ್ ಬೈ ಟೇಕಿಂಗ್ ದಿಸ್ ಡಿಸಿಷನ್, ಬಿಕಾಸ್ they feel by taking this decision Congress is going to, you know, might be wiped out in the whole region itself. Ma'am, how prepared are you to face the political might of the JDS? Yesterday former prime minister, present chief minister, cabinet minister, everyone were on Mandya, which they will continue doing this in the next few weeks. How are you going to face them, ma'am? See, I'm going to face it this way. I'm not going to think of what they are doing, who I am facing, what I'm up against. I'm going to wear my blinkers on and do it my own way. I have no other intentions in my mind. ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಭುವನೇಶ್ವರದಲ್ಲಿ ಪಕ್ಷಕ್ಕೆ ಸೇರುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಭುವನೇಶ್ವರದಲ್ಲಿ ಪಕ್ಷಕ್ಕೆ ಸೇರುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಕಾಂಗ್ರೆಸ್, ಬಿಜೆಪಿ, ಜಾರ್ಖಂಡ್ ಮುಕ್ತಿ ಮೋರ್ಚಾ, ಬಿಜು ಜನತಾದಳ ಶೀಘ್ರದಲ್ಲೇ 1500 ಮುಖಂಡರು ಸೇರಲಿದ್ದಾರೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ. ಅಬೌಟ್ 1500 ಲೀಡರ್ಸ್ ಫ್ರಮ್ ದ ಕಾಂಗ್ರೆಸ್, ದ ಬಿಜೆಪಿ ಅಂಡ್ ದ ಜೆಎಂಎಂ ಹ್ಯಾವ್ ಜಾಯಿನ್ಡ್ ದ ಬಿಜೆಪಿ ಟುಡೇ, ಬಿಜೆಡಿ ಟುಡೇ. ಐ ವೆಲ್ಕಮ್ ದೆಮ್, ದೇ ವಿಲ್ ಸ್ಟ್ರೆಂಥನ್ ದ ಪಾರ್ಟಿ. ಐ ಆಮ್ ಗ್ಲಾಡ್ that 200 BJP and Congress workers from Luisinga assembly constituency have joined the party today. They will strengthen the BJP.